ಪಾವಗಡ ತಾಲೂಕಿನ ಗುಜ್ಜಾರಹಳ್ಳಿ ಪರಿಸರ ಯುವಮಿತ್ರ ಬಳಗದ ವತಿಯಿಂದ ಬೀಜದುಂಡೆ ಪ್ರಸರಣ ಕಾರ್ಯಕ್ರಮವನ್ನು ನಿಡಗಲ್ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಯುವತರಣ ಕೈಗೊಂಡ ಪರಿಸರ ಉಳಿಸಿ ಬೆಳೆಸುವ ಈ ಕಾಳಜಿ ಕಾರ್ಯಕ್ರಮ ನಿಜಕ್ಕೂ ಮಾದರಿಯೇ ಸರಿ. ಇದಕ್ಕೆ ಹರಸಿಕೆರೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ರೇಣುಕರ ಜಿಎಚ್ ತಂಡದ ಸದಸ್ಯರು ಹಾಗೆ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆನಂತರ ಮಾತನಾಡಿದ ಅವರು, ಪ್ರಸ್ತುತ ಸನ್ನಿವೇಶದಲ್ಲಿ ಮನುಷ್ಯ ತನ್ನ ಅತಿಹಾಸೆಯಿಂದ ಗಿಡಮರಗಳನ್ನು ಕಡಿದು ನಾಶ ಮಾಡುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಇತ್ತೀಚಿನ ವರದಿಯ ಪ್ರಕಾರ ದೇಶದಲ್ಲಿ ಅತಿ ಕೆಟ್ಟ ಬರಗಾಲ ಅನುಭವಿಸುವ ರಾಜ್ಯಗಳಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದ್ದು ನಂತರದ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವು ಬರುವ ಸಂಭವವಿದೆ. ಅದಕ್ಕಾಗಿ ಪ್ರಜ್ಞಾವಂತಿಕೆಯಿಂದ ನಾವುಗಳು ಪರಿಸರ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕಾಗಿಯೇ ಇಂತಹ ಬೀಜದುಂಡೆ ಪ್ರಸರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಪರಿಸರ ಯುವಮಿತ್ರ ಬಳಗದ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದ ಅಂತ ತಿಳಿಸಿದರು. ನಂತರ ಬೀಜದುಂಡೆಗಳನ್ನು ನಿಡಗಲ್ ಅರಣ್ಯ ಪ್ರದೇಶದ ಖಾಲಿ ಸ್ಥಳಗಳಲ್ಲಿ ಗುಂಡಿಯನ್ನು ತೋಡಿ ಬೀಜದುಂಡೆಗಳನ್ನು ಮುಚ್ಚಲಾಯಿತು. ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮವಾಗಿದೆ. ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂದರೆ ಇವತ್ತು ನಗರ ಅರಣ್ಯನಾಶವನ್ನು ಮಾಡ್ತಾ ಇದೆ. ಈ ಒಂದು ಅರಣ್ಯನಾಶವನ್ನು ತಡೆಗಟ್ಟಬೇಕು ಅಂದರೆ ಇವತ್ತು ನಾವು ಪ್ರಮುಖವಾಗಿ ಈ ರೀತಿಯ ಒಂದು ಬೀಜದ ಪ್ರಸರಣ ಕಾರ್ಯಕ್ರಮ ಮಾಡಬೇಕಾಗಿದೆ. ಇತ್ತೀಚಿನ ಒಂದು ವರದಿ ಹೇಳ್ತಾ ಇದೆ, ಇಡೀ ರಾಜ್ಯ ನಮ್ಮ ದೇಶದಲ್ಲೇ ಅತ್ಯಂತ ಕಡಿಮೆ ಮಳೆ ಬೀಳುತ್ತಂಥ ಪ್ರದೇಶ, ಮರುಭೂಮಿ ಪ್ರದೇಶ ಮತ್ತು ಅರಣ್ಯ ಪ್ರದೇಶ ಕಡಿಮೆ ಇರುವ ಪ್ರದೇಶ ಅಂದರೆ ರಾಜಸ್ಥಾನ. ಇದನ್ನು ಒಂದು ಹೇಳ್ತಾ ಇದೆ, ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಎರಡನೇ ಸ್ಥಾನಕ್ಕೆ ಬರ್ತಾ ಇದೆ. ಅಂದರೆ ಅಷ್ಟು ಮಟ್ಟಿಗೆ ಇವತ್ತು ನಾವು ಕರ್ನಾಟಕದ ಅರಣ್ಯ ಪ್ರದೇಶವನ್ನು ಹಾಳು ಮಾಡ್ತಾ ಇದ್ದೀವಿ. ಪರಿಸರ ಯುವಮಿತ್ರ ಬಳಗದ ಸದಸ್ಯರುಗಳಾದ ವಿನಯ್ ಕುಮಾರ್, ಭೂತೇಗೌಡ, ವಿದ್ಯಾಶಂಕರಗೌಡ, ತ್ರಿಶೂಲ್ಗೌಡ, ಮಹೇಶ್, ಶ್ರೀನಿವಾಸ್ ಗುಜ್ಜಾರಿ, ದಿನೇಶ್ ಆರ್ಟಿಗೌಡ, ರೂಪಿತ್ ಹೇಮಂತ್ ಹಲವರು ಇದ್ದರು.